Well, now shifting our focus from West Bengal to Karnataka, where Congress has launched a scathing attack on Karnataka's JDS president, H.D. Kumaraswamy, after he said that the rural women are losing their way because of the guarantee schemes by the Congress. Now, the former CM had to make a hasty retreat after a protest against the remark. And as the remarks drew criticism from the Congress, Kumaraswamy told the reporters that what he meant was that there were attempts being made to mislead women. Now, Karnataka Deputy CM D.K. Shivakumar accused H.D. Kumaraswamy of insulting the mothers and daughters of Karnataka. Now, Congress has also held protests and has threatened to take legal action if Kumaraswamy doesn't apologize. ನಮ್ಮ ಹೆಣ್ಮಕ್ಳಿಗೆ ಗ್ಯಾರಂಟಿ, ಹೆಣ್ಣು ಕುಟುಂಬದ ಕಣ್ಣು, ಬೆಳಗ್ಗೆ ಎದ್ರೆ ಹೆಣ್ಮಕ್ಳು ಜ್ಯೋತಿ ಆಗ್ತಾರೆ. ನೀನು ಹೆಣ್ಮಕ್ಳನ್ನ ದಾರಿ ತಪ್ಪವ್ರೆ ಅಂದ್ರೆ ಏನ್ರಿ ಅರ್ಥ? ಏನ್ ನಮ್ಮ ಹೆಣ್ಮಕ್ಳು ಏನ್ ದಡ್ರಂತ ತಿಳ್ಕೊಂಡಿದ್ದೀರಾ? ಎಲ್ಲ ಮಹಿಳೆಯರಿಗೆ, ಕಾಂಗ್ರೆಸ್ ಅಂತ ಅಲ್ಲ, ಎಲ್ಲ ಮಹಿಳೆಯರಿಗೆ ಸ್ವಾಭಿಮಾನದ ಪ್ರಶ್ನೆ ಇದು. ನಿಮ್ಮ ಏನು ಬದುಕಿನಲ್ಲಿ ನಿಮ್ಮ ಬದಲಾವಣೆಗೆ ನಿಮಗೆ ಶಕ್ತಿ ಕೊಡಲಿಕ್ಕೆ ಕೊಟ್ಟಂತ ನಾವು ಕಾರ್ಯಕ್ರಮ, ಇದನ್ನ ನಾವು ಖಂಡಿಸಲೇಬೇಕು, ಜನರಿಗೆ ತಿಳಿಸಲೇಬೇಕು, ನೀವು ಹೋರಾಟ ಮಾಡಲೇಬೇಕು. ನಾನು ಪ್ರತಿಯೊಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಂದಿರಿಗೆ, ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು, ಪ್ರತಿಭಟನೆಯನ್ನು ಮಾಡಲೇಬೇಕು, ಜ್ಞಾನವನ್ನು ಉಂಟು ಮಾಡಬೇಕು. ಆದ್ದರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಈ 5 ಗ್ಯಾರಂಟಿಗಳು ಕೊಟ್ಟು ನಿಮ್ಮ ಬದುಕನ್ನ ಶಕ್ತಿಶಾಲಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತಂದಿದೆ. ಅವನ ನಾನು ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ. ಅವನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ, ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ.